ನಮಸ್ಕಾರ ವೀಕ್ಷಕರೇ, ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ. ಇವತ್ತು ನಾವು ಬಾಳೆಕಾಯಿ ಫ್ರೈಯನ್ನು ಮಾಡೋಣ. ಈ ಫ್ರೈ ತುಂಬಾ ರುಚಿಯಾಗಿರುತ್ತೆ ತಿನ್ನಲು, ಹಾಗೂ ಇದನ್ನು ತುಂಬ ಸುಲಭವಾಗಿ ಮಾಡಬಹುದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ತಿಳಿಯೋಣ. ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು. ಇವಾಗ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕೋಣ. ಹಾಗೂ ಇವಾಗ ನಾವು ಬಾಳೆಹಣ್ಣನ್ನು ಸುಲಿಯೋಣ. ನಾನು ಚಾಕುವಿನಿಂದ ಎಲ್ಲ ಸೈಡಲ್ಲೂ ಕೂಡ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸುಲಿಯಲು ಈಸಿಯಾಗಿರುತ್ತೆ. ನೋಡಿ, ನಾವು ಕೈಯಿಂದನೇ ಸುಲಭವಾಗಿ ಸುಲಿಬೋದು. ಇದನ್ನು ನಾವು ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡಿ ಈ ನೀರಲ್ಲಿ ಹಾಕೋಣ. ಹಾಗೂ ಇದನ್ನು ನಾವು ಅರ್ಧ ಗಂಟೆಯವರೆಗೆ ನೆನೆಯಲು ಇಡೋಣ, ಯಾಕಂದರೆ ಉಪ್ಪು ಹಾಗೂ ನಿಂಬೆಹಣ್ಣಿನ ರಸದಿಂದ ಒಳ್ಳೆಯ ಟೇಸ್ಟ್ ಬರುತ್ತೆ. ನಾನು ಈ ರೀತಿ ರೌಂಡಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಯಾವುದೇ ಶೇಪಲ್ಲೂ ಕಟ್ ಮಾಡ್ಬೋದು. ಉಪ್ಪು ಹಾಗೂ ನಿಂಬೆಹಣ್ಣಿನ ಮಿಶ್ರಣದಿಂದ ಬಾಳೆಹಣ್ಣು ಕಪ್ಪಾಗೋಲ್ಲ, ಇದರ ಕಲರ್ ಹಾಗೇನೇ ಇರುತ್ತೆ. ಇದಕ್ಕೋಸ್ಕರ ನಾವು ಇದನ್ನು ಈ ನೀರನ್ನು ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ನಾವಿದನ್ನು ಅರ್ಧ ಗಂಟೆಯವರೆಗೆ ಹಾಗೆ ಸೈಡಲ್ಲಿ ಇಡೋಣ. ಅರ್ಧ ಗಂಟೆಯ ನಂತರ ನಾನು ಇದರಲ್ಲಿರುವ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವಿದನ್ನು ಫ್ರೈ ಮಾಡೋಣ. ಇದರಲ್ಲಿ ನಾವು ಮಸಾಲವನ್ನು ಹಾಕೋಣ. ಮೊದಲನೇದಾಗಿ ನಾನು ಹಾಕ್ತಿದ್ದೀನಿ ಅರಶಿನದ ಪುಡಿ, ಸ್ವಲ್ಪ ಅಚ್ಚದ ಖಾರದ ಪುಡಿ, 1 ರಿಂದ 2 ಟೇಬಲ್ ಸ್ಪೂನಷ್ಟು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಬೋದು. ಸ್ವಲ್ಪ ಕಾಳುಮೆಣಸಿನ ಪುಡಿ, 1 ಚಮಚದಷ್ಟು. ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ, ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾವು ಇದನ್ನು ಶಾಲೋ ಫ್ರೈ ಮಾಡೋಣ. ನಾನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಇವಾಗ ನಾವು ಒಂದೊಂದಾಗಿ ಎಣ್ಣೆಯಲ್ಲಿ ಬಾಳೆಕಾಯಿಯನ್ನು ಫ್ರೈ ಮಾಡೋಣ. ಒಂದು ಸೈಡಲ್ಲಿ ಫ್ರೈ ಆದ ನಂತರ ಇನ್ನೊಂದು ಸೈಡಲ್ಲಿ ಇದನ್ನು ನಾವು ಫ್ರೈ ಮಾಡೋಣ. ಇನ್ನೊಂದು ಸೈಡಲ್ಲೂ ಕೂಡ ಫ್ರೈ ಆದ ನಂತರ ಇದನ್ನು ಒಂದು ಟಿಶ್ಯೂ ಪೇಪರಲ್ಲಿ ನೀವು ತೆಗೆಯಿರಿ. ಇವಾಗ ಈ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್